ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆಂದರೆ ಫಸ್ಟ್ ನೋಡಿ ಇದೇ ಕಾರ್ ತಗೊಂಡಿದ್ದು, ಇದೇ ಕಾರ್ ಫಸ್ಟ್ ಸಂಜೆ ಹಾಗಾಗಿ ತುಂಬ ಫಿಲಿಮ್ಸ್ ಕಾಣಿಸ್ತು. ತಗೊಂಡಿದ್ದೀವಿ, ಚೆನ್ನಾಗಿದೆ. ನೆನ್ನೆ ಬರಬೇಕು ಅಂದರೆ ಆ ಗಾಡಿ ನೀವು ಅಪ್ರೋಚ್ ಮಾಡೋದಾಗ್ಬೋದು, ನೀವು ಮಾಡೋ ಸ್ಟೈಲು ಭಾಳ ಇಷ್ಟ ಆಯಿತು. ಮತ್ತು ಎದ್ದವ್ರಿಗಾದ್ರೂ ಗಾಡಿ ನೋಡ್ಕೊಂಡು ತಗೋಬೇಕು ಅಂತ ಆಯಿತು. ಇಡೀ ಬೆಂಗಳೂರಲ್ಲಿ ಒಂದು 10-12 ಗಾಡಿ ಇದೆ ಸ್ಪೋರ್ಟ್ಸ್ ವೆಹಿಕಲ್, ಸೊ ಅದು ಕೂಡ ಮಾಡಿಫೈ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನನ್ನ ಹತ್ರ 3 ಕಾರ್ ಇತ್ತು. ಒಂದು ರಿಟ್ಸ್, ಒಂದು ಸ್ಕೋಡ ರಾಪಿಡು, ಮತ್ತು ಒಂದು ಫೋರ್ಡ್ ಫಿಯೆಸ್ಟಾ ಸ್ಪೋರ್ಟ್ಸ್ ಅಂತೇಳಿ ತೊಗೊಂಡಿದ್ದೆ. ಅದಕ್ಕೋಸ್ಕರ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನನ್ನ ವೆಹಿಕಲ್ ಸೇಲ್ ಮಾಡ್ತೀನಿ ಅಂತ. ಪೋಸ್ಟ್ ಮಾಡಿದ 5 ಮಿನಿಟ್ಸಿಗೆ ಫೋನ್ ಮಾಡಿದರು, ಅದು ಯಾರು ಗೊತ್ತಾ, ಎಸ್ ಐ ಜ್ಞಾನ ಬರ್ತಿ, ನಮ್ಮ ಮನೆ ಹತ್ರ ಇರುವ ಎಸ್ ಐ ಪೊಲೀಸ್ ಅವರು ನನಗೆ ಈ ಗಾಡಿ ಬೇಕು ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಬೇಜಾರಾಗ್ತಿದೆ, ಮೊದಲನೇ ಗಾಡಿ, ತುಂಬ ಮೆಮೊರಿ ಸಿಕ್ಕಿ ವೆಹಿಕಲಲ್ಲಿ. ಹಾಗೆ Cars19 ತುಂಬ ಪ್ರೀತಿಯಿಂದ ಕೊಟ್ಟಿದ್ರು, ಬಟ್ ಏನು ಮಾಡೋಕ್ಕಾಗುತ್ತೆ, ತುಂಬ ವೆಹಿಕಲ್ಸ್ ಇತ್ತು. ಈ ಗಾಡಿ ಏನಕ್ಕೆ ಸೇಲ್ ಮಾಡ್ತೀನಿ ಅಂತ ಹೇಳಿದರೆ ಲಗೇಜ್ ಇಟ್ಕೊಳಕ್ಕೆ ಸ್ಪೇಸ್ ಇರ್ತಾ ಇರಲಿಲ್ಲ, ಆ ಕಾರಣದಿಂದ. ಆಮೇಲೆ ಲಾಂಗ್ ಡ್ರೈವ್ ಮಾಡ್ತಿದ್ದೆ, ತುಂಬ ಸ್ಪೇಸ್ ಕಡಿಮೆ ಇತ್ತು, ಆ ಕಾರಣದಿಂದ ಈ ವೆಹಿಕಲ್ ಮಾರಬೇಕು ಅಂದ್ಕೊಂಡಿದ್ದೆ. ಬಟ್ ಮಾರೋಕ್ಕಂತೂ ಮನಸ್ಸಿರಲಿಲ್ಲ, ಮಾರಬೇಕು ಅಂತೇಳಿ 3 ತಿಂಗಳಿಂದ ಸುಮ್ಮನೆ ಇದ್ದೆ, ಮಾರೋಣ ಮಾರೋಣ ಅಂತೇಳಿ. ಸೊ ಇವತ್ತು ಒಂದು ಡೇ ಬಂದ್ಬಿಟ್ಟಿದೆ, ತುಂಬ ಅಂದರೆ ತುಂಬ ನಿಜ ದುಃಖ ಆಗ್ತಾಯಿದೆ. ಸೊ ಅವರು ಅಲ್ಲಿ ವೆಯ್ಟ್ ಮಾಡ್ತಾರೆ, ಗಾಡಿ ಡೆಲಿವರಿ ಕೊಟ್ಟು ಬರೋಣ, ಬನ್ನಿ. ಬೇಜಾರಾಗ್ತಿದೆ, ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಗಾಡಿ ತೊಗೊಂಡಿದ್ದೆ, ತುಂಬ ಮಾಡಿಫೈ ಮಾಡ್ತಾ ಇದೆ, ಅಳುವೇ ಬರ್ತಾ ಇದೆ. ಲಾಸ್ಟ್ ಡ್ರೈವ್ ಈ ಗಾಡಿನ ತುಂಬ ಕೇರ್ ಆಗಿ ನೋಡ್ಕೊಂಡಿದ್ದೆ ವೆಹಿಕಲ್ನ. ಸೊ ಗಾಡಿ ಕೂಡ ಸಮಯ, ಸೊ ನಮ್ಮ ಜೊತೆ ಸರಿ ಬೆಲೆ ಸರ್. ಸರ್ ಏನಂತ ಸರ್, ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಸರ್, ಯಾವ ಥರ ನಿಮಗೆ ಈ ಗಾಡಿ ನೋಡ್ತೀರಿ? ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆಂದರೆ ಫಸ್ಟ್ ನೋಡಿ ಇದೇ ಕಾರು ತಗೊಂಡಿದ್ದು, ಇದೇ ಕಾರ್ ಫಸ್ಟ್ ಸಂಜೆ ಹಾಗಾಗಿ ತುಂಬ ಫಿಲಿಮ್ಸ್ ಕಾಣಿಸ್ತು. ತಗೊಂಡಿದ್ದೀವಿ, ಚೆನ್ನಾಗಿದೆ. ನೆನ್ನೆ ಬರಬೇಕು ಅಂದರೆ ಆ ಗಾಡಿ ನೀವು ಅಪ್ರೋಚ್ ಮಾಡೋದಾಗ್ಬೋದು, ನೀವು ಮಾಡೋ ಸ್ಟೈಲು ಭಾಳ ಇಷ್ಟ ಆಯಿತು. ಮತ್ತು ಎದ್ದವ್ರಿಗಾದ್ರೂ ಗಾಡಿ ನೋಡ್ಕೊಂಡು ತಗೋಬೇಕು ಅಂತ ಆಯಿತು. ಹಾಗೆ ಸರ್, ನೆನ್ನೆ ಜಸ್ಟ್ ವೆಹಿಕಲ್ ನೋಡಿಬಿಟ್ಟು ಸ್ಟಾರ್ಟ್ ಮಾಡಿ ನೋಡಿದ್ರೆ ಅಷ್ಟೇ, ಡ್ರೈವ್ ಕೂಡ ಮಾಡಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತೇಳಿ ವೆಹಿಕಲ್ ತಗೊಂಡಿದ್ದೆ. ಸೊ ಇವತ್ತು ಗಾಡಿ ಕೂಡ ಸಮಯ ತುಂಬ ಬೇಜಾರಾಗ್ತಿದೆ, ಯಾಕಂತೇಳಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೆ ವೆಹಿಕಲ್. ಆಮೇಲೆ ಫಸ್ಟು ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು, Cars19 ಏನಾದ್ರು ಯಾರಿಗೂ ಮಾರಬೇಡ ಇತ್ತು ಅಂತೇಳಿ ಗಾಡಿ ಕೊಟ್ಟಿದ್ರು. ಬಟ್ ಮೂರು ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಮೇಲೆ ನನಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಲಗೇಜ್ ಇಟ್ಕೊಳಕ್ಕಾಗ್ತಿಲ್ಲ, ಆ ಕಾರಣದಿಂದ ಈಗ ಮಾಡ್ತಾ ಇದ್ದೀನಿ. ಇದು ಯಾವಾಗ ನೋಡಬೇಕು ಅನಿಸ್ತು, ನಾವು ಬಾ ನೋಡ್ಕೊಂಡು ಡ್ರೀಮ್ ಕಾರ್ ಎಲ್ಲೂ ಹೋಗೋಲ್ಲ, ಚೆನ್ನಾಗೇ ಇರ್ತೀವಿ ನಾವು, ಚೆನ್ನಾಗೇ ಮೇಂಟೈನ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕೇಳ್ತಿದ್ರಿ ಸರ್, ನಿಮ್ಮ ರಿಟ್ಸ್ ಕಾರ್ ರಿವ್ಯೂ ಮಾಡಿ ಅಂತೇಳಿ. ಹಾಗೆ ಹೆಂಗೆ ತೊಗೊಂಡ್ರಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ಗಾಡಿ ಒಂದು ಬೈಕಲ್ಲಿ ಓಡಾಡ್ತಿದ್ದೆ, ನನಗೆ ಕಾರ್ ಕ್ರೇಸ್ ತುಂಬ ಜಾಸ್ತಿ ಇತ್ತು, ಕಾರ್ ತಗೋಬೇಕು ಅಂತ ತುಂಬ ಹುಚ್ಚಿತ್ತು. ಸೊ ಎಲ್ಲ ಕಡೆ ಗಾಡಿ ಹುಡ್ತಾ ಇದೆ. ಆಮೇಲೆ Cars19 ಮೂರ್ತಿ ಸರಿಗೆ ಮತ್ತು ಮಂಜು ಸರಿಗೆ ಹೇಳ್ತಾ ಇದ್ದೆ, ಸರ್ ನನಗೆ ಒಂದು ಗಾಡಿ ಹುಡ್ತಾ ಇದ್ದೀನಿ, ಗಾಡಿ ಬೇಕು ಅಂತ. ಏಕೆ ಎಲ್ಲ ಕಡೆ ಬೇರೆ ಕಡೆ ತಗೊಂತೀರ, ನಮ್ಮ ಹತ್ರನೇ ತಗೊಳ್ಳಿ ಅಂತೇಳಿ ಇದು ಮಾಡಿದರು. ಸೊ ಒಂದು 520 ಇದೆ, ಅದನ್ನು ಕೊಡ್ತೀವಿ, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದು ರಿಪೇರ್ಗೆ ಹೋಗಿದೆ, ಬರುತ್ತೆ, ನಾಳೆ ಬರುತ್ತೆ, ನಾಡು ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಒಂದು ವಾರ ಏನಾಗ್ಬಿಟ್ಟಿತ್ತು ಅಂದರೆ ವೆಹಿಕಲ್ ರಿಪೇರ್ ಆಗ್ತಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆ ತನಕ ಕಾರ್ ಬರುತ್ತೆ, ಕಾರ್ ಬರುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಒಂದು ವಾರ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಬೇಜಾರಾಗಿ ಹೋಗ್ತಾ ಇದ್ದೆ. ಒಂದು ದಿವಸ ಏನಾಯಿತು, ಲಾಸ್ಟ್ ದಿವಸ ವೆಯ್ಟ್ ಮಾಡಿದೆ, ಇಲ್ಲ ಬರೋನವ್ರೆ ಗಾಡಿ ರಿಪೇರ್ ಆಗೋದಿಲ್ಲ ಅಂತೆ, ಬೇರೆ ವೆಹಿಕಲ್ ನೋಡಿ ಅಂತಂದ್ಬಿಟ್ಟು ತುಂಬ ಬೇಜಾರಾಗ್ಬಿಡುತ್ತೆ. ಒಂದು ವಾರ ಆ ಗಾಡಿಗೋಸ್ಕರ ವೆಯ್ಟ್ ಮಾಡಿ. ಸೊ 820 ಯಾವ ಥರದ ಏನು, ತುಂಬ ಕ್ರೇಜ್, ರಾತ್ರಿ ಎಲ್ಲ ನಿದ್ದೆ ಬರ್ತಿರಲಿಲ್ಲ, ಅಷ್ಟು ಕ್ರೇಜ್ ಇತ್ತು. ಗಾಡಿ ತಗೊಂಡು ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತೇಳಿ. ಹಾಗೆ ಏನು ಅಂದರೆ ನಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿದ್ದೆ, ಗಾಡಿ ಇವತ್ತು ಬರ್ತ್ಕೊಂಡ್ರು ಧರ್ಮಸ್ಥಳ ಆ ಕಡೆ ಟ್ರಿಪ್ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಡೈಲಿ ಹೇಳ್ತಾ ಇದ್ದೆ. ಅವರು ಅಣಗ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ನೀನು ಗಾಡಿ ತರಲ್ಲ ಕಣೋ, ಸುಮ್ಮನೆ ಹಿಂಗೆ ಕತೆ ಹೇಳ್ತೀಯ, ಅವರು ಗಾಡಿ ಕೊಡೋಣ, ನೀನು ತಗೊಳ್ಳೋಣ ಅಂತೇಳಿ ಹಿಂಗೆ ಆಡ್ತಾ ಇದ್ರು. ಅವತ್ತು ನಿಮಗೆ ಈ ಶೋರೂಮಲ್ಲಿ ಯಾವ ಗಾಡಿ ಇದೆಯಾ, ಆ ಗಾಡಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಅಂತಂದರು. ಸೊ ಹಿಂಗೆ ನೋಡ್ಕೊಂಡು ಬರ್ಬೇಕಾದ್ರೆ ಇನ್ನೊಂದು ಇವ್ರದ್ದೆ Cars19 ಇನ್ನೊಂದು ಶೋರೂಮ್ ಇದೆ, ಆ ಶೋರೂಮಿಗೆ ಹೋದಾಗ ಒಂದು ರಿಟ್ಸ್ ನಿಂತಿತ್ತು, ಗಾಡಿ ತಗಿರಿ ಅಂತೇಳಿ ಜಸ್ಟ್ ಒಂದು ರೌಂಡ್ ಹೋಗಿ ಹಿಂಗೆ ಅಲ್ಲೇ ಶೋರೂಮ್ ಸುತ್ತ ಒಂದು ರೌಂಡ್ ಹೋಗಿ ಬಂದೆ. ಅವ್ರು ಹೇಳಿದರು ಈ ಗಾಡಿ ಸಣ್ಣ ಎಲ್ಲ ಪೇಂಟ್ ಪಾಲಿಶ್ ಗಿಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ, ನಾ ಇನ್ನೊಂದು 2 ದಿವಸ ಬಿಟ್ಟು ತಗೊಳ್ಳಿ ಅಂತ. ಇಲ್ಲ ನನಗೆ ಇವಾಗಲೇ ಇವತ್ತೇ ಬೇಕು, ಇವತ್ತೇ ಗಾಡಿ ಬೇಕು ಅಂತ ಹೇಳಿದೆ. ಸೊ ನನ್ನ ಹತ್ರ ಅಮೌಂಟ್ ಕೂಡ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಅವ್ರು ಏನಂದ್ರು, ನೀವು ದನ ತಗೊಂಡೋಗಿ, ನಿಮಗೆ ನಾವು ಬೆಳ್ದೀವಿ, ಗಾಡಿ ತಗೊಂಡೋಗ್ರಿ, ನೀವು ತಲೆನೇ ಕೆಟ್ಕೊಬೇಡಿ, ನಿಮಗೆ ಯಾವಾಗ ದುಡ್ಡು ಆಗುತ್ತೋ ಅವಾಗ ದುಡ್ಡು ಕೊಡಿ ಅಂತೇಳಿ ಅವತ್ತಿನ ದಿವಸನೇ ಡೆಲಿವರಿ ಕೂಡ ಕೊಟ್ಟು ಗಾಡಿ ಕೊಟ್ಟು ಕಳಿಸಿದ್ರು.
ಆಮೇಲೆ ಒಂದು ಮಾತು ಹೇಳಿದ್ರು, ನೋಡ್ರಿ ಒಂದು ಮೆಮೊರಿಯಿಂದ ಒಂದು ವೆಹಿಕಲ್ ಕೊಟ್ಟಿದ್ದೀವಿ ನೋಡಿ, ಆದಷ್ಟು ಟ್ರೈ ಮಾಡಿ ಗಾಡಿ ಇಟ್ಕೊಳಕ್ಕೆ, ಸೇಲ್ ಮಾಡಬೇಡಿ ಅಂತ ಹೇಳಿದರು. ತುಂಬ ಮೆಮೊರೀಸು ಮಾಡಿದೆ ಇದುವರೆಗೂ. ಗಾಡಿ ತಗೊಂಡ್ಮೇಲೆ ಒಂದು ಸತಿನೂ ರೋಡ್ ಮಧ್ಯ ರೋಡಲ್ಲಿ ನಿಂತಿಲ್ಲ, ಒಂದು ಸತಿನೂ ಟೈರ್ ಪಂಚರ್ ಆಗಿಲ್ಲ. ಆಮೇಲೆ ಕಾರ್ ಮಾಡಿಫಿಕೇಶನ್ ಕೂಡ ತುಂಬ ಮಾಡಿಸಿದೆ, ಡ್ಯಾಶ್ ಕ್ಯಾಮ್, ಆಂಡ್ರಾಯ್ಡ್ ಸಿಸ್ಟಮು, ಸ್ಪೀಕರ್ಸು, ಸಬ್ವೂಫರು, ಆ್ಯಂಪ್ಲಿಫೈರು, 5,000 ಕೊಟ್ಟು ಜೆಲ್ ಪ್ಲೇಟ್ಸು, ತುಂಬ ಮಾಡಿಫಿಕೇಶನ್ಸು, ರಿಪೇರ್ಸ್ ಎಲ್ಲ ಮಾಡಿಸ್ಕೊಂಡು. ಹಾಗೆ ಫ್ರಂಟ್ ಶೇಪು, ಹಳೆ ಶೇಪ್ ಇಷ್ಟ ಆಗ್ತಿಲ್ಲ ಅಂತೇಳಿ ಫ್ರಂಟ್ ಬ್ಯಾನೆಟ್, ಬಂಪರ್ಸ್ ಎಲ್ಲ ರಿಪೇರ್ ಮಾಡಿಸಿ ಬೇರೆ ಶೇಪ್ ಕೂಡ ಮಾಡಿಸಿದೆ. ತುಂಬ ಟ್ರಿಪ್ಸು ಎಲ್ಲ ಎಂಜಾಯ್ ಮಾಡಿದೆ. ಒಂಥರ ಇವಾಗ ರ್ಯಾಪಿಡ್ ಏನು ತೊಗೊಂಡಿನಿ ಅದ್ರ ಮೇಲೆ ಅಷ್ಟು ಪ್ರೀತಿ ಇಲ್ಲ, ಬಟ್ ರಿಟ್ಸ್ ಮೇಲೆ ತುಂಬ ಅಂದರೆ ತುಂಬ ಕ್ಲಿಯರ್ ಇತ್ತು. ಗಾಡಿ ಮಾರಕ್ಕೆ ನಮ್ಗೆ ಕೂಡ ಇಷ್ಟ ಇರಲಿಲ್ಲ. ಮಾರಿದ ರೀಸನ್ ಒಂದೇ, ಯಾಕಂತೇಳಿದ್ರೆ ನಮ್ಮ ಮನೆ ಹತ್ರ ಪಾರ್ಕಿಂಗ್ ಸ್ಪೇಸು ಇಲ್ಲ, 3 ವೆಹಿಕಲ್ಸ್ ಇತ್ತು, 3 ವೆಹಿಕಲ್ ಇಟ್ಕೊಂಡು ಓಡಾಡೋಕ್ಕೂ ಇಲ್ಲ, ಸುಮ್ಮನೆ ಒಂದು ವೆಹಿಕಲ್ ಡೆಡ್ ಆಗಿ ನಿಲ್ತಾ ಇತ್ತು. ಆಮೇಲೆ ರಿಟ್ಸಲ್ಲಿ ನನಗೆ ಏನಾಗ್ತಿತ್ತು ಅಂದರೆ ಲಾಂಗ್ ತುಂಬ ಡ್ರೈವ್ ಮಾಡ್ತಿದ್ದೆ, ಲಗೇಜ್ ತುಂಬ ಸ್ಪೇಸ್ ಕಡಿಮೆ ಇತ್ತು, ಆಮೇಲೆ 5 ಜನಕ್ಕೆ ಹೋಗ್ತಾಗ್ತಿರ್ಲಿಲ್ಲ. ಸೊ ಇಷ್ಟು ಗಾಡಿ ಇಟ್ಕೊಂಡು ಏನು ಯೂಸ್ಫುಲ್ ಇಲ್ಲ ಅಂತ ಆ ಕಾರಣದಿಂದ ಗೋಸ್ಕರ ಈ ವೆಹಿಕಲ್ ಮಾರಿದ್ದು. ಅದು ಕೂಡ ಅಷ್ಟೇ, ಗಾಡಿ ಮನ್ಸು ಮಾರಕ್ಕೆ ಅಂತಲೇ ಇಷ್ಟ ಇರಲಿಲ್ಲ ನನಗೆ. 2 ತಿಂಗಳು ಇವತ್ತು ಮಾರೋಣ ನಾಳೆ ಮಾರೋಣ ಅಂತ ಸುಮ್ಮನಿದ್ದೆ. ಅದರಲ್ಲೂ ಕೂಡ ನಮ್ಮ ಏರಿಯಾದಲ್ಲೇ ಒಬ್ಬರು ವೆಹಿಕಲ್ SI ಪೊಲೀಸವರು ವೆಹಿಕಲ್ ನೋಡ್ತಾ ಇದ್ರು, ಡೈಲಿ ನೋಡೋರು, ಕೇಳಿದರು ಈ ವೆಹಿಕಲ್ ಕೊಡ್ತೀಯೇನಪ್ಪ ಅಂತ. ಅವರಿಗೂ ಸರ್ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ, 1 ತಿಂಗಳ ಕೊಡ್ತೀನಿ ಅಂಥೇಳಿ ಕೊನೆಗೆ ಸರ್ ನಿಮ್ಗೆ ಕೊಡ್ತೀವೋ ಇಲ್ಲೋಪ್ಪ ಅಂತ ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಗಾಡಿ ತೋರಿಸ್ದೆ. ಅವ್ರು ಟೆಸ್ಟ್ ಡ್ರೈವ್ ಕೂಡ ಮಾಡಿಲ್ಲ, ಹಾಗೆ ಗಾಡಿ ನೋಡಿ ಆನ್ ಮಾಡಿಬಿಟ್ಟು ಇದು ನಿಮ್ಮ ವೆಹಿಕಲ್ ನೀವು ನೋಡೋದಕ್ಕೆ ತುಂಬ ನೋಡ್ತೀನಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತೇಳಿ ಲಾಸ್ಟಿಗೆ ಡೆಲಿವರಿ ಕೊಟ್ಟಿದ್ದು. ಇಷ್ಟು ಈ ಸ್ಟೋರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಳು ಬರ್ತಾ ಇದೆ, ಬಟ್ ತುಂಬ ಮೆಮೊರೀಸ್ ಇತ್ತು. ಸೊ ನೆಕ್ಸ್ಟ್ ಇನ್ನ 2 ಗಾಡಿ ಇದೆ, ಅದು ಕೂಡ ಒಂಚೂರು ನೀಟಾಗಿ ಮೇಂಟೈನ್ ಮಾಡಿ. ಇನ್ನೊಂದು ವೆಹಿಕಲ್ ತಂದೀನಿ, ಅದು ಸ್ವಲ್ಪ ಜನ ಗೊತ್ತಿರ್ಬೋದು, ಫೋರ್ಡ್ ಫಿಯೆಸ್ಟಾ 1.6 ಎಸ್ ಸ್ಪೋರ್ಟ್ಸ್ ಅಂತೇಳಿ. ಇಡೀ ಬೆಂಗಳೂರಲ್ಲಿ ಒಂದು 10-12 ಗಾಡಿ ಇದೆ ಸ್ಪೋರ್ಟ್ಸ್ ವೆಹಿಕಲ್. ಸೊ ಅದನ್ನು ಕೂಡ ಮಾಡಿಫೈ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಗಾಡಿ ವೀಡಿಯೋನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ರಿಪೇರ್ ಮಾಡ್ತಾ ಇದ್ದೀನಿ, ಸಾನ್ವಿ ಆಟೋದಲ್ಲೇ ರಿಪೇರ್ ಮಾಡಿಸಿದ್ದು. ಸೊ ಸ್ವಲ್ಪ ದಿವಸ ಅದೆಲ್ಲ ರಿಪೇರ್ ಮಾಡಿದ್ಮೇಲೆ ಆ ವಿಡಿಯೋ ಕಂಪ್ಲೀಟಾಗಿ ಪೂರ್ತಿ ಮಾಡ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ನಿಮ್ಗೆ ರ್ಯಾಪಿಡ್ ರಿವ್ಯೂ ಮಾಡಿ ಏನೇನು ಮಾಡಿಫಿಕೇಶನ್ ಮಾಡ್ತೀರಾ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಅದನ್ನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು.